ಸಿಯಾನ್ ಚಾನೆಲ್ನ ವೀಕ್ಷಕರೇ, ಇವತ್ತು ವಿಶೇಷ ಸುದ್ದಿಗೆ ಸ್ವಾಗತ. ಇವತ್ತಿನ ನಮ್ಮ ವಿಶೇಷ ಸುದ್ದಿ, ಸಿದ್ಧರ ಸಿದ್ಧ ಶ್ರೀ ಸಿದ್ದೇಶ್ವರ. ವಿಜಯಪುರ ಜ್ಞಾನ ಯೋಗಾಶ್ರಮದ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಈಗ ರಾಜ್ಯದೆಲ್ಲೆಡೆ ಬಹುಚರ್ಚಿತ ದೊಡ್ಡ ವ್ಯಕ್ತಿತ್ವ. ಅದಕ್ಕೆ ಕಾರಣ ಸಿದ್ದೇಶ್ವರ ಸ್ವಾಮೀಜಿಗಳ ನಿರಾಕಾರಣ ಗುಣ ಮತ್ತು ಉಳಿದ ಕಾವಿದಾರಿ ಶ್ರೀಗಳ ಪ್ರಚಾರ ಮತ್ತು ರಾಜಕೀಯ. ಸಿದ್ದೇಶ್ವರ ಸ್ವಾಮೀಜಿಗಳ ಜ್ಞಾನ ಯೋಗಾಶ್ರಮಕ್ಕೆ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆಂದೆ 50 ಲಕ್ಷ ರೂಪಾಯಿ ಕೊಡುಗೆ ನೀಡಿತ್ತು. ಅದನ್ನು ಶ್ರೀಗಳು ವಿನಯವಾಗಿ ತಿರಸ್ಕರಿಸಿದ್ದಾರೆ. ಜ್ಞಾನ ಪ್ರಸಾರಕ್ಕೆ ಮೀಸಲಾದ ಆಶ್ರಮವಿದು ಭಕ್ತರ ಸರ್ಕಾರವಿದ್ದಂತೆ, ಹಾಗಾಗಿ ಸರ್ಕಾರದ ಅನುದಾನ ಬೇರೆ ಒಳ್ಳೆಯ ಕಾರ್ಯಕ್ಕೆ ತಲುಪಲಿ ಎಂದು ಶ್ರೀಗಳು ಹೇಳಿದ್ದರಿಂದ ಅನುದಾನ ಮರಳಿಸಿರುವುದಾಗಿ ಜ್ಞಾನ ಯೋಗಾಶ್ರಮ ಟ್ರಸ್ಟ್ ಅಧ್ಯಕ್ಷ ಶ್ರೀ ಬಸವಲಿಂಗ ಸ್ವಾಮೀಜಿ ಸರ್ಕಾರಕ್ಕೆ ಉತ್ತರ ಕೊಟ್ಟಿದ್ದಾರೆ. ಹಿಂದೆ 2009 ಹೀಗೆ ಆಗಿತ್ತು. ಸರ್ಕಾರ ಆಶ್ರಮದ ಅಭಿವೃದ್ಧಿಗೆ 5 ಕೋಟಿ ರೂ ಅನುದಾನ ನೀಡಿತ್ತು. ಹೀಗೆಯೇ ಅದನ್ನು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ನಿರಾಕರಿಸಿದ್ದರು. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆಯಾಗಿತ್ತು. ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೂಡ ಕೊಟ್ಟಿತ್ತು. ಆಗಲೂ ಅದನ್ನು ಶ್ರೀಗಳು ನಿರಾಕರಿಸಿದರು. ವೀಕ್ಷಕರೇ, ಒಮ್ಮೆ ನಮ್ಮ ರಾಜ್ಯದಲ್ಲಿ ಕಳೆದ 1-2 ವಾರಗಳಿಂದ ನಡೀತಿರೋ ಮೀಸಲಾತಿ ಹೋರಾಟಗಳನ್ನು ನೀವೆಲ್ಲ ಗಮನಿಸಬಹುದು. ಈ ಹೋರಾಟದ ಚುಕ್ಕಾಣಿಗಳು ಕಾವಿಧಾರಿ ಸ್ವಾಮೀಜಿಗಳು, ಎಲ್ಲ ಜಾತಿಗಳ ಮಠಗಳ ಶ್ರೀಗಳು ಮೀಸಲಾತಿಗಾಗಿ ಸರ್ಕಾರದ ಮುಂದೆ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಸರ್ಕಾರವನ್ನೇ ಬದಲಾಯಿಸ್ತೀವಿ, ಮುಖ್ಯಮಂತ್ರಿ ಬದಲಾಯಿಸ್ತೀವಿ ಎಂಬ ಹೇಳಿಕೆಗಳನ್ನು ಸರ್ಕಾರಕ್ಕೆ ಎಚ್ಚರಿಕೆ ರೂಪದಲ್ಲಿ ರವಾನಿಸ್ತಾ ಇದ್ದಾರೆ. ಇದು ಒಂದು ವರ್ಗ. ಇನ್ನೊಂದು ವರ್ಗ ಇದೆ. ಸದ್ಗುರು ಜಗ್ಗಿ ವಾಸುದೇವ ಅವರು ಈಶಾ ಫೌಂಡೇಶನ್ನ ಸಂಸ್ಥಾಪಕರು. ಮೈಸೂರು ಚಾಮುಂಡಿ ಬೆಟ್ಟದ ತಪ್ಪಲಿಂದ ಹೊರಟು ಈಗ ಅವರು ವಿಶ್ವದೆಲ್ಲೆಡೆ ಆಧ್ಯಾತ್ಮ ಹಂಚುತ್ತಾ ಇರೋ ಆಕರ್ಷಣೀಯ ಉಡುಪುಗಳ ಗುರು. ಮಾತುಗಳು ಆಕರ್ಷಕ, ನುಡಿಯೂ ಆಕರ್ಷಕ. ಇವರ ಪ್ರವಚನ ಕೇಳಬೇಕಂದ್ರೆ ಹಣ ಖರ್ಚು ಮಾಡಬೇಕು, ಕೋರ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಇವರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನು ಮುಂದಿಟ್ಕೊಂಡು ಪ್ರವಚನ ಕೊಡ್ತಾರೆ, ಜನರಿಗೆ ಜ್ಞಾನವನ್ನು ಹಂಚುತ್ತಾರೆ. ಕಮಿಟ್ಮೆಂಟ್ ಟು ಸಕ್ಸಸ್ ಈಸ್ ವೀಕ್. ದೇ ವಾಂಟ್ ಟು ಸಕ್ಸೀಡ್, ದೇ ವಿಲ್ ಟೇಕ್ 3 steps. Then something little interesting happens here, they will go away here, they'll go away there, they'll go away there. Hey, I want to live, huh? Their commitment to success is weak. Either situations around them in some way, you know, situations can impede you from doing what you're doing very easily. Many times it happens to everyone. But when this happens, people weaken their commitment for their success. ಇವರನ್ನು ಕಾರ್ಪೊರೇಟ್ ಗುರು, ಮಾರ್ಕೆಟಿಂಗ್ ಗುರು, ಕಮರ್ಷಿಯಲ್ ಗುರು ಅಂತ ಟಿಕ್ಸರು ಇದ್ದಾರೆ. ಇನ್ನೊಂದು ಮಾಡೆಲ್ ಸ್ವಾಮೀಜಿಗಳನ್ನ ನೋಡ್ಬೋದು. ಅವರು ಬೆಂಗಳೂರಿನ ವಿಶ್ವಗುರು ಶ್ರೀ 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 ರವಿಶಂಕರ್ ಗುರುಜಿ. ವಿಶ್ವದೆಲ್ಲೆಡೆ ಇವರ ಜಾಗ ಇದೆ, ಇವರ ಆಶ್ರಮ ಇದೆ. 400 ರೂಪಾಯಿ ಬೆಲೆ ಬಾಳೋ ಆಸ್ತಿ ಇವರ ಆಶ್ರಮದ ಹಿನ್ನೆಲೆಯಲ್ಲಿದೆ. ನೊಬೆಲ್ ಪಾರಿತೋಷಕ್ಕೆ ಒಂದು ಹೆಜ್ಜೆ ಮಾತ್ರ ಹಿಂದೆ ಇವರು. ಪ್ರವಚನ, ಆಯುರ್ವೇದ ಪ್ರಾಡಕ್ಟ್ಸ್, ಹೀಗೆ ಎಲ್ಲವೂ ಇವರ ಆಶ್ರಮದ ಬಳುವಳಿಗಳು. ಯೋಗ ಎಲ್ಲವೂ ಆಶ್ರಮಕ್ಕೆ ಆದಾಯದ ಮೂಲ. ಹೀಗಾಗಿ ಇದು ವಿಶ್ವದ ಅತ್ಯಂತ ಶ್ರೀಮಂತ ಆಶ್ರಮ. ಮತ್ತೊಬ್ಬರನ್ನ ಇಲ್ಲಿ ನೆನೆಸ್ಕೊಳ್ಳೇಬೇಕು, ಅವರು ಬಾಬಾ ರಾಮದೇವ್. ಯೋಗ ಮತ್ತು ಆಯುರ್ವೇದವನ್ನು ಒಂದು ಉದ್ಯಮವಾಗಿ ಇಡೀ ವಿಶ್ವಕ್ಕೆ, ಭಾರತೀಯರಿಗೆ ಪರಿಚಯಿಸಿದ್ದು, ಹಂಚಿದ್ದು ಯೋಗ ಗುರು ಬಾಬಾ ರಾಮದೇವ್. ಇವರ ಪತಂಜಲಿ ಪ್ರಾಡಕ್ಟ್ಸ್ಗಳ ಮುಂದೆ ಯಾವುದೇ ಮಲ್ಟಿನ್ಯಾಷನಲ್ ಪ್ರಾಡಕ್ಟ್ಗಳು ನಿಲ್ಲಲಾರವು. ಕೊರೋನಾ ಔಷಧಿ ಮುಖಭಂಗ ಬಿಟ್ಟರೆ ಇದುವರೆಗೂ ಯೋಗಿ ಬಾಬಾ ರಾಮದೇವ್ ಮುಟ್ಟಿದ್ದೆಲ್ಲ ಚಿನ್ನ. ಅವರು ಯೋಗ ಮಾಡುವಾಗ ಜೊತೆಯಲ್ಲಿ ಬಾಲಿವುಡ್ ಸ್ಟಾರ್ ಇರೋದು ಸಹಜ ಸಾಮಾನ್ಯ. ಇಷ್ಟೆಲ್ಲ ನೋಡಿದ್ಮೇಲೆ ಕೀರ್ತಿ, ಹಣ, ಆಶ್ರಮದ ಆಸ್ತಿಯನ್ನು ನಿರಾಕರಿಸೋ ಸಿದ್ದೇಶ್ವರ ಸ್ವಾಮೀಜಿಯನ್ನು ಒಮ್ಮೆ ನೋಡಿಬಿಡಿ. ಸಿದ್ದೇಶ್ವರ ಸ್ವಾಮೀಜಿ ಶಾಂತಮೂರ್ತಿ, ಸ್ಥಿತಪ್ರಜ್ಞ, ಸರಳ ನುಡಿ ನಡೆ ನುಡಿಯ ನಡೆದಾಡೋ ನಾರಾಯಣ, ಆಧ್ಯಾತ್ಮ ಪ್ರವಚನದ ವಾಗ್ ಯೋಗಿ. ಸ್ವಾಮೀಜಿ ಎಂದು ಕರೆದರೂ ಇವರು ಕಾವಿಧಾರಿಯಲ್ಲ. ಹಾಲಿನಷ್ಟು ಬಿಳಿಯ ಶುಭ್ರ ಶ್ವೇತ ವಸ್ತ್ರಧಾರಿ, ಮಾತು ಮತ್ತು ಮನಸ್ಸು ಕೂಡ ಶ್ವೇತ ಬಟ್ಟೆಯ ಹಾಗೆ. ಆಧ್ಯಾತ್ಮ, ವೇದಗಳು, ಉಪನಿಷತ್ತುಗಳು ಇವರ ಮಾತುಗಳಲ್ಲಿ ಸಹಜ, ಸುಂದರ, ಕರುಣಾನಂದಕರ. ಜೀವಂತ ಉದಾಹರಣೆ. ಜೀವನ ಶೈಲಿ ಹೇಗಿರಬೇಕು ಎಂಬುದಕ್ಕೆ ಇವರೇ ತತ್ವಶಾಸ್ತ್ರಜ್ಞ, ಚಿಂತಕ. ತಮ್ಮ ಚಿಂತನೆಗಳನ್ನು ಜನರಿಗೆ ಸ್ವಲ್ಪವಾದರೂ ದಾಟಿಸೋಣ ಎಂದು ಕಾಲಿಗೆ ಚಕ್ರ ಕಟ್ಟಿಕೊಂಡು ಊರೂರು ಸುತ್ತುತ್ತಾ ಪ್ರವಚನ ಮಾಡೋ ಹೋರಾಟಗಾರ. ಯಾಕೆ ಅಂದರೆ ಸ್ವಲ್ಪ ನಾವು ಮಾರ್ಗ ತಪ್ಪದೇವಿ ಅಂದರೆ ಗುರಿ ತಪ್ಪಿತು. ಆದ್ದರಿಂದ ಮಾರ್ಗಕ್ಕೆ ಬಹಳ ಮಹತ್ವ.
ಈಗ ನೋಡಬೇಕು ಪಕ್ಷಿಗಳು ಸಾವಿರಾರು ಕಿಲೋಮೀಟರ್ ಹಾರತವು ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಹೋಗ್ತವೆ ಪ್ರತಿ ವರ್ಷ ಎಲ್ಲಿ ಯಾವ ಸ್ಥಾನಕ್ಕೆ ಹೋಗಬೇಕೋ ಅದೇ ಸ್ಥಾನಕ್ಕೆ ಹೋಗ್ತವೆ ಅವುಗಳ ಹತ್ತಿರ ಏನೂ ಇಲ್ಲ ಯಾವ ಯಂತ್ರಗಳು ಅವುಗಳ ಹತ್ತಿರ ಇಲ್ಲ ಅದು ಬಿಜಾಪುರವೇ ಇರಲಿ ಉತ್ತರ ಕರ್ನಾಟಕವೇ ಇರಲಿ ಮಲೆನಾಡೇ ಇರಲಿ ಹಳೆ ಮೈಸೂರು ಭಾಗವೇ ಇರಲಿ ಕೊನೆಗೆ ವಿದೇಶವೇ ಆಗಲಿ ಎಲ್ಲೆಲ್ಲೂ ಹೋಗಿ ಪ್ರವಚನ ಹಂಚುವ ಆಧ್ಯಾತ್ಮ ಯೋಗಿ ತಮ್ಮ ಮಾತುಗಳನ್ನು ಜನರ ಮನಸ್ಸುಗಳಿಗೆ ದಾಟಿಸುವ ಅವರೊಂದಿಗೆ ಸೇರುವ ಜಾಗಕ್ಕೆ ಸಂದರ್ಭಕ್ಕೆ ಅವರ ಕರೆಯೋ ಹೆಸರು ಸತ್ಸಂಗ ಭಾರತೀಯ ವೇದಗಳು ಉಪನಿಷತ್ತುಗಳು ತತ್ವಗಳ ಮೇಲೆ ಅವರು ಬರೆದಿರುವ ಪುಸ್ತಕಗಳು ಕಥೆಗಳು ನೀಡಿರುವ ಪ್ರವಚನಗಳು ಸದಾ ಬೆಳಕಿನ ದಾರಿ ಇವರನ್ನು ಉತ್ತರ ಕರ್ನಾಟಕದಲ್ಲಿ ಯಾರೂ ಸಿದ್ದೇಶ್ವರ ಸ್ವಾಮೀಜಿ ಎಂದು ಕರೆಯೋದಿಲ್ಲ ಬುದ್ಧಿಜಿ ಎಂದು ಕರೆಯುತ್ತಾರೆ ಬುದ್ಧಿಯನ್ನು ಹಂಚೋ ಜಿ ಅಂದರೆ ಗುರು ನುಡಿದಂತೆ ನಡೆಯುತ್ತಿರುವ ಈ ಸಿದ್ದೇಶ್ವರ ಶ್ರೀಗಳು ಜನ್ಮ ತಾಳಿದ್ದು 1940 ಅಕ್ಟೋಬರ್ 24 ಇವರ ತಂದೆ ಖ್ಯಾತ ಚಿತ್ರ ಕಲಾವಿದ ವಿಜಯಪುರದ ವಿಜ್ಜರಿಗೆಯ ಓಗಪ್ಪ ಸಿದಗೊಂಡ ವಿರಾಧಾರ ಪಾಟೀಲ ಮತ್ತು ಸಂಗಮ ದಂಪತಿಗಳ ಮೂವರು ಪುತ್ರರು ಮತ್ತು ಪುತ್ರಿಯರಲ್ಲಿ ಹಿರಿಯ ಪುತ್ರ ಸಿದಗೊಂಡ ಸಿದ್ದೇಶ್ವರ ಶ್ರೀಗಳ ಪೂರ್ವಾಶ್ರಮದ ಹೆಸರು ಆಶ್ಚರ್ಯ ಅಂದರೆ ತಾಯಿ ಸ್ನಾನ ಮಾಡಿಸಿ ಬಣ್ಣದ ಬಟ್ಟೆ ಹಾಕಿದರೆ ಅದನ್ನು ಹರಿದು ಹಾಕಿ ಬಿಳಿ ಬಟ್ಟೆ ಹಾಕೋತಿದ್ದ ಬಿಳಿ ಬಟ್ಟೆ ಮೋಹಿ ಇವರಿಗೆ ಪ್ರಾಥಮಿಕ ಶಿಕ್ಷಣ ಆಗಿದ್ದು ಬಿಜ್ಜರಗಿಯಲ್ಲಿ 1955-56 ಮುಲ್ಕಿ ಪರೀಕ್ಷೆ ಅಂದರೆ 7ನೇ ತರಗತಿ ಪರೀಕ್ಷೆಗೆ ಬಿಜಾಪುರದ ಶ್ರೀ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜಿಗೆ ಪರೀಕ್ಷೆ ಬರೆಯಲು ಹೋಗಿದ್ದರು ಆಗ ಅವರಿಗೆ ಕಣ್ಣಿಗೆ ಬಿದ್ದದ್ದು ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಶಿವಾನುಭವ ಮಂಟಪದಲ್ಲಿ ನೀಡುತ್ತಿದ್ದ ಆಧ್ಯಾತ್ಮ ಪ್ರವಚನ ಸಹಪಾಠಿಗಳು ಪರೀಕ್ಷೆ ಮುಗಿಸಿ ಊರಿಗೆ ಹೋದರೆ ಸಿದಗೊಂಡರು ಶ್ರೀಗಳ ಪ್ರವಚನ ಕೇಳಿ ಅಲ್ಲೇ ತಂಗಿದರು ಬೆಳಗ್ಗೆ ಪ್ರವಚನ ರಾತ್ರಿ ಗುರುಗಳ ಕೋಣೆಯ ಹೊರಗೆ ನಿದ್ರೆ ಇದು ಮಲ್ಲಿಕಾರ್ಜುನ ಶ್ರೀಗಳಿಗೆ ಆಶ್ಚರ್ಯ ತರಿಸಿತು ಸಿದಗೊಂಡರ ಬಗ್ಗೆ ವಿಚಾರಿಸಿ ಊರಿಗೆ ಕಳಿಸಲು ವ್ಯವಸ್ಥೆ ಮಾಡಿದರು ಊರಿಗೆ ಹೋದಂತೆ ಮಾಡಿ ಸಿದಗೊಂಡರು ಮತ್ತೆ ಹಿಂದಿರುಗಿದ್ದು ಗುರುಗಳ ಆಶ್ರಯಕ್ಕೆ ಬೆಳಗ್ಗೆ ಪ್ರವಚನ ರಾತ್ರಿ ಗುರುಗಳ ಕೋಣೆಯಾಚೆ ನಿದ್ದೆ ಕೊನೆಗೆ ಶ್ರೀಗಳು ಸಿದಗೊಂಡರ ತಂದೆಯನ್ನು ಕರೆಸಿ ಈ ಹುಡುಗ ನಮ್ಮೊಂದಿಗೆ ಒಂದಷ್ಟು ದಿನ ಇರಲಿ ನಾವು ಬುದ್ಧಿ ಹೇಳಿ ಕಳಿಸ್ತೀವಿ ಅಂತ ಸಮಾಧಾನ ಮಾಡಿ ಕಳಿಸಿದರು 1957 ಮಲ್ಲಿಕಾರ್ಜುನ ಶ್ರೀಗಳು ಪ್ರವಚನಕ್ಕೆ ಚಡಚಣಕ್ಕೆ ಹೊರಟರು ಆಗ ಅಲ್ಲಿಗೆ ಹಿಂಬಾಲಿಸಿದರು ಸಿದಗೊಂಡ ಅಲ್ಲಿ ಪ್ರೌಢಶಾಲೆಗೆ ಸೇರಿಸಿ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿದರು ಆದರೆ 1958 ಚಡಚಣದಲ್ಲಿ ಪ್ರವಚನ ಮುಕ್ತಾಯ ಮಾಡುವ ಸಮಾರಂಭದಲ್ಲಿ ಶ್ರೀಗಳು ಸಿದಗೊಂಡರನ್ನು ಅಧಿಕೃತವಾಗಿ ಶಿಷ್ಯರಾಗಿ ಸ್ವೀಕರಿಸಿದರು ಸಿದ್ದೇಶ್ವರ ಎಂದು ನಾಮಕರಣವನ್ನು ಮಾಡಿದರು 1960 ಮಲ್ಲಿಕಾರ್ಜುನ ಶ್ರೀಗಳು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಮರಾಠಿಯಲ್ಲಿ ಸಿದ್ಧಾಂತ ಶಿಖಾಮಣಿ ಪ್ರವಚನ ಮಾಡುವಾಗ ತಮ್ಮ ಶಿಷ್ಯನಿಗೆ ಅದನ್ನು ಕನ್ನಡದಲ್ಲಿ ಭಾವಾನುವಾದ ಮಾಡಿ ಟಿಪ್ಪಣಿ ಮಾಡುವಂತೆ ಸೂಚಿಸಿದರು ಸಮಾರಂಭ ಮುಗಿಯೋ ಹೊತ್ತಿಗೆ ಸಿದ್ದೇಶ್ವರ ರಚಿಸಿದ್ದು 400 ಪುಟಗಳ ಪುಸ್ತಕ ಶಿಷ್ಯನ ಅದ್ಭುತ ಬರವಣಿಗೆಯಲ್ಲಿ ಮಲ್ಲಿಕಾರ್ಜುನ ಶ್ರೀಗಳಿಗೆ ಅಪಾರ ಆನಂದ ಅದನ್ನೇ ಪುಸ್ತಕವಾಗಿ ಮುದ್ರಿಸಿದರು ಅದೇ ಸಿದ್ಧಾಂತ ಶಿಖಾಮಣಿ ಗ್ರಂಥ ಗುರುಗಳ ಅಪ್ಪಣೆಯಂತೆ ವಿಜಾಪುರ ಸೇರಿದಂತೆ ಹಲವು ಕಡೆ ಸಿದ್ದೇಶ್ವರ ಶ್ರೀಗಳು ಆಧ್ಯಾತ್ಮಿಕ ಪ್ರವಚನ ನೀಡತೊಡಗಿದರು ಸಿದ್ದೇಶ್ವರ ಶ್ರೀಗಳ ಮಾತು ಜನರಿಗೆ ವೇದಾಂತವಾಯಿತು ಆಕರ್ಷಕವಾಗಿ ಕೇಳತೊಡಗಿತು ಆಗಲೇ ಅಲ್ಲಿ ಜನ ಕರೆದಿದ್ದು ಬುದ್ಧಿಜಿ ಎಂದು ಜ್ಞಾನ ಮಾಡಿ ಗುರುಪಥ ಅಂದರೆ ಗುರುವಿನ ಹತ್ತಿರ ಹೋಗಿ ಜ್ಞಾನ ಮಾಡಿಕೊಳ್ಳೋದು ಯಾವುದರ ಜ್ಞಾನ ಮಾರ್ಗದ ಜ್ಞಾನ ಯಾವ ಮಾರ್ಗದಿಂದ ಹೋಗಬೇಕು ಆ ಮಾರ್ಗದ ಸರಿಯಾದ ಜ್ಞಾನ ಅದು ಇತ್ತು ಅಂದರೆ ಕಣ್ಣು ಮುಚ್ಚಿ ನಾವು ಹೋಗಿ ಗುರಿಯನ್ನು ತಲುಪಬಲ್ಲೆವಿ ಆದ್ದರಿಂದ ಮಾರ್ಗ ಜ್ಞಾನ ಬಹಳ ಮಹತ್ವ ಮೊದಲು ತಿಳ್ಕೊಳ್ಳೋದು ಯಾವ ಮಾರ್ಗದಿಂದ ಹೋದರೆ ಶಿವ ಅಂದರೆ ಶಾಂತಿ ನಮಗೆ ದೊರೀತದೆ ತಮ್ಮ ಶಿಷ್ಯನ ಮಾತು ಗುರುಗಳಿಗೆ ಯಾವತ್ತೂ ಪ್ರಿಯವಾಗಿರ್ತಿತ್ತು ಮಹಾಬುದ್ಧಿವಂತ ಆಧ್ಯಾತ್ಮಿಕ ವಿಷಯವಷ್ಟೇ ಅಲ್ಲ ಲೌಕಿಕ ವಿಷಯದಲ್ಲೂ ವಿಶೇಷ ಜ್ಞಾನವಿದೆ ಜಗತ್ತಿಗೆ ದೊಡ್ಡವನಾಗುತ್ತಾನೆ ಎಂದು ಸಾವಿರಾರು ಜನರೆದುರು ಗುರುಗಳು
ಹೊಗಳುತ್ತಿದ್ರು, ಹೇಳುತ್ತಿದ್ರು. ತತ್ವಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಬಿಜಾಪುರಕ್ಕೆ ಬಂದ ಮೇಲೆ ಸಿದ್ದೇಶ್ವರರಿಗೆ ಮಲ್ಲಿಕಾರ್ಜುನ ಶ್ರೀಗಳು ಪಾಠ ಮಾಡಿದ್ದು ಭಗವದ್ಗೀತೆ, ಉಪನಿಷತ್ತುಗಳು, ವೇದಾಂತಗಳ ಬಗ್ಗೆ. ಅಲ್ಲಿ ಅವರ ಜ್ಞಾನ ವಿಸ್ತಾರವಾಯಿತು. ತಾವು ಕಲಿತ ಯೋಗಸೂತ್ರ, ವಚನಶಾಸ್ತ್ರ ಎಲ್ಲವನ್ನ ಪ್ರವಚನಗಳಾಗಿ ಅತ್ಯಂತ ಸರಳವಾಗಿ ವೇದಾಂತ ತತ್ವಗಳನ್ನು ಕಥೆಗಳ ಮೂಲಕ ಜನರಿಗೆ ತಲುಪಿಸೋದು, ನಗಿಸುತ್ತಲೇ ಆಧ್ಯಾತ್ಮನ ಒಗ್ಗಿಸೋದು ಸಿದ್ದೇಶ್ವರ ಶ್ರೀಗಳ ಪ್ರವಚನದ ವೈಶಿಷ್ಟ್ಯ. ಗುರು ಮಾರ್ಗದರ್ಶನದಲ್ಲಿ ಮುಂದುವರೆದ ಜ್ಞಾನಯೋಗಾಶ್ರಮ ಈಗ ಸಿದ್ದೇಶ್ವರ ಶ್ರೀಗಳ ಮಾರ್ಗದರ್ಶನ ನಡೆಯುತ್ತಿದೆ. ಸ್ವಾಮೀಜಿಗಳ ಪ್ರವಚನ ಎಲ್ಲೇ ನಡೆದರೂ ಅಲ್ಲಿ ಸಾವಿರಾರು ಜನ. ತನ್ಮಯತೆಯ ಭಾವ, ಸರಳ ಭಾಷೆ, ಎಲ್ಲರಿಗೂ ಅರ್ಥವಾಗುವ ಪದಪ್ರಯೋಗ, ಕಥೆಗಳ ಉದಾಹರಣೆಗಳು, ಪ್ರಚಲಿತ ವಿಷಯಗಳು ಎಲ್ಲವನ್ನು ಸೇರಿಸಿ ಮಣ್ಣು, ಕಲ್ಲು, ಗಿಡ, ಮರ, ಹೂವು, ಹಕ್ಕಿ, ಪಕ್ಕಿ ಎಲ್ಲಕ್ಕೂ ಜೀವಂತ ಇದೆ, ಜೀವ ಇದೆ ಅಂತ ಕತೆ ಹೇಳಿ ವಿವರಿಸೋ ಅವರ ರೀತಿ ಎಂಥವರಿಗೂ ಅರ್ಥವಾಗದೇ ಇರೋದು. ಜ್ಞಾನಯೋಗಾಶ್ರಮ ಗುರುಗಳ ನೂರಾರು ವಿದ್ಯಾಸಂಸ್ಥೆಗಳು ಎಲ್ಲವನ್ನು ನಡೆಸಿಕೊಂಡು ಬಂದರೂ ಅದರಲ್ಲಿ ಸಿದ್ದೇಶ್ವರರ ಹೆಸರಿಲ್ಲ. ನನ್ನದೇನಿಲ್ಲ ಎಂಬುದಷ್ಟೇ ಅವರ ಮಾತು. ಇಡೀ ಜ್ಞಾನ ಯೋಗಾಶ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಟ್ರಸ್ಟ್ಗೆ ಒಪ್ಪಿಸಿದ್ದಾರೆ. ಗುರುಗಳ ಅಪ್ಪಣೆಯಂತೆ ಆಶ್ರಮದಲ್ಲಿ ಪ್ರವಚನ ಮಾಡ್ತಿದ್ದಾರೆ. ಯಾರಾದರೂ ನಮ್ಮ ಊರಿಗೆ ಪ್ರವಚನ ಮಾಡಿ ಬನ್ನಿ ಅಂತ ಕರೆದ್ರೆ ಅವರು ಹಾಕೋ ಒಂದೇ ಕಂಡೀಷನ್, ಊರು ಸ್ವಚ್ಛವಾಗಿರಬೇಕು, ನೀವು ಸ್ವಚ್ಛವಾಗಿರಬೇಕು, ಸಮಯಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕು ಅಂತ. ಬೆಳಗ್ಗೆ 6ಕ್ಕೆ ಪ್ರವಚನ ಆರಂಭಿಸಿದ್ರೆ ಗಡಿಯಾರದ ಕಡೆ ನೋಡದೆ 1 ಗಂಟೆಗೆ ಸರಿಯಾಗಿ ಪ್ರವಚನ ಮುಗಿಸೋ ನಿಖರ ಸಮಯ ಅನುಪಾಲಕ, ಎಲ್ಲರನ್ನ ಒಂದಾಗಿ ಕಾಣೋ ಏಕೋಭಾವ. ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಕೊಡಲು ಬಂದರು, ನನ್ನದೇನು ಸಾಧನೆ, ಈ ಗೌರವ ಬೇಡ ಅಂದರು. ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ 2018ರಲ್ಲಿ ಘೋಷಣೆಯಾದಾಗಲೂ ಅದೇ ನಿರಾಕರಣೆ. ನನ್ನ ಕೆಲಸ ನಾನು ಮಾಡಿಕೊಂಡು ಹೋಗ್ತೀನಿ, ಅದಕ್ಕೇಕೆ ಪ್ರಶಸ್ತಿ ಪುರಸ್ಕಾರ ಎನ್ನುವುದು ಅವರ ಸರಳ ಜೀವನ. ಪ್ರಸಿದ್ಧಿ ನಿರಾಕರಣೆ, ಅವರ ಬದುಕುವುದು ಹೇಗೆ, ಹೌ ಡು ವಿ ಲೀಡ್ ಲೈಫ್ ಎಂಬ ಪ್ರವಚನ ಮಾಲೆ ಅನೇಕರ ಬದುಕನ್ನು ಬದಲಾಯಿಸಿದೆ. ಅವರ ಪ್ರವಚನಕ್ಕೆ ನೀವು ಹೋಗಿ ಬದಲಾಗ್ಬೋದು. ಅದಾಗದಿದ್ದರೆ ಯೂಟ್ಯೂಬ್ನಲ್ಲಿ ಅವರ ಆಶ್ರಮದ ಚಾನಲ್ನಲ್ಲಿ ನೂರಾರು ವಿಡಿಯೋಗಳಲ್ಲಿ ಸ್ವಾಮೀಜಿಯವರ ಪ್ರವಚನ ನೋಡ್ಬೋದು, ಬದಲಾಗ್ಬೋದು. ಶುಭರಾತ್ರಿ. ಪ್ರತಿಯೊಂದು ಸಲ ಏನು ಏನು ಮಾಡ್ತಾರೋ ಯಾವುದೇ ಕಾರ್ಯ, ಆವಾಗ ಮಾರ್ಗ ತೋರಿಸ್ತಾ ಇರುತ್ತೆ. ಅವೆಲ್ಲ ಮಂತ್ರ ಪಂತ್ರ ಅಂತ ಕರಿತೇವಲ್ಲ, ಅವು ಏನೂ ಅಲ್ಲ, ಮಾರ್ಗದರ್ಶಕ ಮಾತುಗಳು. ಅದಕ್ಕೆ ಮಂತ್ರ ಅಂತ ಅನ್ನೋದಿಲ್ಲೇನು. ಸುಮುಹೂರ್ತೇ ಸಾವಧಾನ, ಇದು ಮಂತ್ರ ಅಲ್ಲ, ಇದು ಮಾರ್ಗದರ್ಶನ.